ഹള്ളിയ ഹെണ്ടതി സോഫ്റ്റ്വെയർ ഹെണ്ടതി ഫൈനൽ എപ്പിസോഡ് റീക്യാപ് ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಬಂದ್ರೆ ನನ್ನಿಂದ ನಿನಗೆ ಏನು ಬೇಕು ಅಂತ ಸ್ವಾಮಿ ಕೇಳಿದ್ರಿಂದ ಸುಜಾತ ಕೋಪದಿಂದ ಬೈದು ಹೋಗ್ಬಿಡ್ತಾಳೆ ಇನ್ನೊಂದು ಕಡೆ ಸೂರ್ಯನ ಹೆಂಡತಿ ಅಂಜಲಿ ಗಂಡನತ್ರ ಹೇಳದೆ ಅತ್ತೆ ಮನೆಗೆ ಬಂದ್ಬಿಡ್ತಾಳೆ ಸೂರ್ಯ ಅವರ ಅಮ್ಮ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ತಾರೆ ಸೂರ್ಯ ಟೆನ್ಷನ್ ಇಂದ ಮನೆಗೆ ಬರೋದು ಇದೆಲ್ಲ ನಾವು ಮುಂದಿನ ವಿಡಿಯೋದಲ್ಲಿ ನೋಡಿದ್ವಿ ಆಮೇಲೆ ಸೂರ್ಯ ಸ್ವಾಮಿ ಇಬ್ಬರು ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಬರ್ತಾರೆ ಭಯದಿಂದ ಬರ್ತಿರ್ತಾರೆ ಅವ್ರ ಒಳಗಡೆ ಬರ್ತಿದ್ದಾಗ್ಲೇ ಎದ್ರಲ್ಲಿ ಅವ್ರ ಅಮ್ಮ ಕೂತ್ಕೊಂಡಿರ್ತಾರೆ ಅವ್ರ ನೋಡಿದ ತಕ್ಷಣ ಅವ್ರ ಅಮ್ಮ ಬಂದ್ರಾ ಬನ್ನಿ ಬನ್ನಿ ಸೂರ್ಯ ಹೋಗಿ ಫ್ರೆಶ್ ಆಗ ಬಾ ಆಚೆ ಹೋಗ್ಬೇಕು ಹೊರಗ ಎಲ್ಲಿಗೆ ಹೇಳಿದ್ರೇನೆ ಹೋಗೋದಾ ಅಯ್ಯೋ ಈಗ್ಲೇ ಹೋಗ್ತೀನಿ ಅಂಗತ್ ಹೇಳ್ತಾ ಅಲ್ಲಿಂದ ಒಳಗಡೆ ಹೋಗ್ತಾನೆ ಸ್ವಲ್ಪತ್ತಿಗೆ ರೆಡಿ ಆಗಿ ಬಂದು ಅಮ್ಮ ನಾನ್ ರೆಡಿ ಸುಜಾತಾ ಅಂಜಲಿ ಬನ್ನಿ ಹೋಗೋಣ ಅಂಗತ್ ಹೇಳಿದ ತಕ್ಷಣ ಇಬ್ರು ರೆಡಿ ಆಗಿ ಬರ್ತಾರೆ ಅವ್ರು ಬಂದಿದ ತಕ್ಷಣ ಸೂರ್ಯ ಆಶ್ಚರ್ಯದಿಂದ ತಮ್ಮನ ಕಡೆ ನೋಡಿ ಎಲ್ಲಿಗೆ ಅಂದಂಗೆ ಸೈಗೆ ಮಾಡ್ತಾನೆ ಸ್ವಾಮಿ ಕೂಡ ನಂಗೆ ಗೊತ್ತಿಲ್ಲ ಹಂಗಂತ ತಲೆ ಅಲ್ಲಾಡಿಸ್ತಾನೆ ಎಲ್ಲರೂ ಸೇರಿ ಆಚೆ ಬಂದು ಕಾರ್ ಹತ್ತಿ ಆ ಊರಲ್ಲಿರೋ ದೇವಸ್ಥಾನಕ್ಕೆ ಬರ್ತಾರೆ ಎಲ್ಲರೂ ದೇವಸ್ಥಾನದೊಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೋತಾರೆ ಆವಾಗ ಪೂಜಾರಿ ಬಂದು ನಮಸ್ಕಾರಗಳಮ್ಮ ನಮಸ್ಕಾರ ರೀ ಮಕ್ಕಳ ಕೈಯಲ್ಲಿ ದೇವರಿಗೆ ಅಭಿಷೇಕ ಮಾಡಿಸ್ಬೇಕು ಅಂತ ನೀವು ಹೇಳಿದ್ರಲ್ವಾ ಅದಕ್ಕೆ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದೀನಿ ಸರಿ ಅಮ್ಮ ಈಗಲೇ ಶುರು ಮಾಡೋಣ ಹಂಗಂತೇಳಿ ಅವ್ರ ಕೈಯಲ್ಲಿ ಪೂಜೆ ಅಭಿಷೇಕ ಎಲ್ಲ ಮಾಡಿಸಿ ಎಲ್ಲರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಮನೆಗೆ ಬಂದ್ಮೇಲೆ ಸೂರ್ಯ ಸೋಫಾದಲ್ಲಿ ಕುತ್ಕೋತಾ ಅಬ್ಬಾ ದೇವಸ್ಥಾನದಲ್ಲಿ ಪೂಜೆ ಅಂತ ಮೊದ್ಲೇ ಹೇಳೋದಲ್ವಾ ಅಮ್ಮ ನೀನ್ ಬಂದಿದ್ಯಾ ಅಂತ ಪೂಜೆ ಮಾಡಿಸಿದ್ದು ನಿಮ್ ಕೈಯಲ್ಲಿ ಪೂಜೆ ಮಾಡ್ಸಕ್ಕೇನ್ ಕರೆಸಿಲ್ಲ ಅಂಗತಿ ತಕ್ಷಣ ಸೂರ್ಯ ಆಶ್ಚರ್ಯದಿಂದ ಏನಮ್ಮ ಇದು ನೀವೇ ಹೇಳ್ಬೇಕಾ ನಾನ್ ಹೇಳ್ಬೇಕಾ ಏನ್ ಹೇಳಲಿ ಅಯ್ಯೋ ಮುಖ ಏನು ಗೊತ್ತಿಲ್ದಿರೋ ತರ ಇಟ್ಕೋಬೇಡಿ ಸೊಸೆಗಳನ್ನ ನೀವ್ ಏನ್ ಬೈತಿದ್ದೀರಾ ಬೈಯೋ ಅವಶ್ಯಕತೆ ಏನಿದೆ ಏನ್ ನಡೀತಿದೆ ಏನ್ ನಡೀತಿದೆ ಅಂತ ನನ್ಗೆ ಹೇಳಿ ಅಂಗತಿ ತಕ್ಷಣ ಸೂರ್ಯ ತಮ್ಮನ ಕಡೆ ತಿರ್ಗ್ದ ಸ್ವಾಮಿ ನನ್ನ ಯಾಕೆ ನೋಡ್ತಾ ಇದ್ದೀಯಾ ನಿನ್ನ ಕೇಳ್ತಿರೋದು ಹೇಳು ಅವನಲ್ವೋ ಫಸ್ಟ್ ನೀನ್ ಹೇಳು ನಾನಾ ಆ ನೀನೇ ನೀನೊಂದ್ ವಿಷಯ ಹೇಳು ನಿನ್ಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡಿದ್ನ ನಾನು ಇಲ್ಲ ಅಮ್ಮ ಮತ್ತೆ ನೀವ್ ಲವ್ ಮಾಡಿದ್ದು ಹುಡುಗಿನೇ ಅಲ್ವಾ ನಾನು ನಿಮ್ ಮದ್ವೆ ಮಾಡಿದ್ದು ಅದು ನೀವ್ ಕೇಳಕ್ ಮುಂಚೆನೆ ನಿಮ್ ಮುಂದೆ ತಂದಿಟ್ನಲ್ವಾ ನಾನು ಮತ್ತ್ಯಾಕೋ ಊ ಅಂದ್ರೆ ಆ ಅಂದ್ರೆ ಎಲ್ಲದಕ್ಕೂ ಜಗಳ ಮಾಡ್ತೀರಾ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಎಲ್ಲ ಅವಳೆ ಮಾಡ್ತಾ ಇರೋದು ಅವಳೆ ಮಾಡಿದ್ದು ಅಂತ ಹೇಳ್ಬೇಡ ಏನ್ ಮಾಡಿದ್ಲಂತ ಹೇಳು ಅವಳು ಏನ್ ಮಾಡ್ತಿದ್ದಾಳಂದ್ರೆ ಹೇಳೋ ಹೂ ಅಂತಿದ್ಯೇನು ಹೇಳೋ ಈಗ್ಲೇ ಹೇಳು ಅಂದ್ರೆ ಏನನ್ನ ಹೇಳೋದು ಏನನ್ನ ಬಿಡೋದು ನಾನು ಎಷ್ಟಿದ್ರು ಪರವಾಗಿಲ್ಲ ಹೇಳು ಹೇಳ್ತೀನಿ ಭಯನಾ ನೋಡಮ್ಮ ನಾನು ಏನೇ ಹೇಳಿದ್ರು ಇವಳಿಗೆ ತಪ್ಪೇ ಕಾಣುತ್ತೆ ಮದ್ವೆಗಿಂತ ಹಿಂದಿನ ತರ ಇರೋಕೆ ಹೇಳ್ತಾ ಇದ್ದಾಳೆ ತುಂಬಾ ಆಸೆ ಪಡ್ತಾಳೆ ತಂದ್ರೆ ಯಾಕಿದ್ದು ಅಂತಾಳೆ ನಂಗೆ ಏನು ಅರ್ಥ ಆಗ್ತಾ ಇಲ್ಲ ಅಮ್ಮ ನೀನ್ ಹೇಳಿದ್ ನಿನ್ಗೇನಾದ್ರೂ ಅರ್ಥ ಆಯ್ತಾ ನೀನಿರಮ್ಮ ಹಾ ಸೂರ್ಯ ನೀನ್ ಹೇಳು ಹಂಗಂತ ಸೂರ್ಯನ್ ಕೇಳ್ತಾಳೆ ಸೂರ್ಯ ಸ್ವಲ್ಪ ಭಯ ಪಡ್ತಾ ನಾನಾ ನಾನೇನ್ ಮಾಡಿದೀನಿ ಮಾತ್ ಮಾತ್ಕು ಜಗಳ ಮಾಡ್ಕೋತಿದ್ದೀರಾ ಇವಾಗ್ಲೇ ಹೆಂಗಿದ್ರೆ ನಾಳೆ ಬೆಳಗ್ಗೆ ನೀವ್ ಹೆಂಗಿರ್ತೀರಾ ಇದನ್ನ ನಂಗಲ್ಲ ನಿನ್ ಸೊಸೆಗೆ ಹೇಳು ನಾನೇನೋ ಕೋಟ್ಯಾಧಿಪತಿ ಅನ್ನೋ ಹಾಗೆ ಇಡೀ ದಿನ ಅದು ಬೇಕು ಇದು ಬೇಕು ಅಂತೇಳಿ ಕೇಳ್ತಿರ್ತಾಳೆ ಕೇಳಿದ್ದೆಲ್ಲ ಬೇಕು ಅಂದ್ರೆ ನಾನು ಬ್ಯಾಂಕ್ ಲೂಟ್ಬೇಕಷ್ಟೇ ಏನ್ ಬೇಕು ಅದನ್ನ ತಂದಿಲ್ಲ ಅಂದ್ರೆ ಮುಗೀತು ನಂಗೆ ಹೊಟ್ಟೆಗೆ ಹೋಗಲ್ಲ ಮಾತು ಆಡಲ್ಲ ಅವಳು ಕೋಪನ ಟಿವಿ ಮೇಲೆ ತೋರಿಸ್ಯಾಳ ಅವಳು ಹೇಳಿ ಹೇಳಿ ಇರೋದು ಇಲ್ದೇ ಇರೋದು ಎಲ್ಲ ಹೇಳ್ತೀರಿ ಏನ ಏನೇನೋ ಹೇಳ್ತಾ ಇದೀನ ಸರಿಯಾಗಿ ಹೇಳ್ತಾ ಇದೀನಿ ನಾನು ಹೌದಾ ನಾನು ನಿಮ್ಮನ್ನ ಶಾಪಿಂಗ್ ಕರ್ಕೊಂಡೋಗಿ ಕೇಳಿದ್ದು ನೀವೇ ಅಲ್ವಾ ಹೇಳಿದ್ದು ಮತ್ತೆ ಅಲ್ಲಿ ಕರ್ಕೊಂಡೋಗಿ ಶಾಪಿಂಗ್ ಮಾಡಿದ್ಮೇಲೆ ಬಿಲ್ ಕಟ್ಟೋ ಸಮಯಕ್ಕೆ ತಲೆ ತಿರುಗಿ ಬಿದ್ಬಿಟ್ಟು ನಾಟಕ ಮಾಡ್ತೀರಾ ಹಂಗೆ ಒಬ್ಬರ ಮೇಲೆ ಒಬ್ರು ಕಾರಣದ ಮೇಲೆ ಕಾರಣ ಹೇಳ್ತಾ ಅವ್ರ ಮೇಲೆ ಇರೋ ಕೋಪನ ಆಚೆ ಇಡ್ತಿದ್ರು ಎಲ್ಲಾ ಕೇಳ್ತಿರುವ ಸೂರಮ್ಮ ಒಂದೇ ಸಲ ನಿಲ್ಸ್ರೋ ನಿಲ್ಸ್ರೋ ಅಂದೆ ನಿಲ್ಸಿ ಹಂಗಂತ ಗಟ್ಟಿಯಾಗಿ ಕಿರ್ಚ್ತಾಳೆ ಅವಳ್ ಕಿರ್ಚಿದ್ ಕೇಳಿ ಎಲ್ಲರೂ ಸೈಲೆಂಟ್ ಆಗ್ತಾರೆ ಪ್ರೀತಿ ಮಾಡಿದ ಮದ್ವೆ ಮಾಡ್ಕೊಂಡು ಏನು ನಿಮ್ದಿ ಜಗಳ ಲವ್ ಮ್ಯಾರೇಜ್ ಆದ್ರೆ ಏನು ಜಗಳ ಆಗ್ಬಾರ್ದು ಅಂತ ಏನಿಲ್ಲ ಅಲ್ಲ ಏನು ಏನಿಲ್ಲಮ್ಮ ಒಬ್ರನ್ನೊಬ್ರನ್ನ ಪ್ರೀತಿ ಅರ್ಥ ಮಾಡ್ಕೊಂಡ ಮೇಲೆ ಅಲ್ವಾ ಮದ್ವೆ ಮಾಡಿದ್ದು ಮತ್ ಇವಾಗ ಯಾಕೋ ಹಿಂಗ ಆಡ್ತಿದ್ದೀರಾ ನೀವು ಗಂಡ ಹೆಂಡತಿರಲ್ಲಿ ಒಬ್ರು ಮಾತಾಡ್ತಿದ್ರೆ ಒಬ್ರು ಕೇಳ್ತಿದ್ರೆ ಎಲ್ಲಾ ವಿಷಯ ಸರಿ ಹೋಗುತ್ತೆ ಇಲ್ಲ ಇಬ್ರು ಮಾತಾಡ್ತಿದ್ರೆ ಯಾವಾಗ್ಲೂ ಬರೋದು ಜಗಳಾನೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮಾಡೋದೆ ಕಣೋ ಸಂಸಾರ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ದೆ ಇದ್ರೆ ಸಂಸಾರನು ನಂಬಿಕೆ ಇಲ್ದೆ ಹೋಗುತ್ತೆ ಇವಾಗಾದ್ರೂ ಬದ್ಲಾಗಿ
ಸರಿ ಅಮ್ಮ ನೋಡ್ತೀನಲ್ವಾ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅವರು ಅಲ್ಲಿಂದ ಹೋಗಿದ ತಕ್ಷಣ ಎಲ್ಲರೂ ಒಬ್ಬರ ಮಕ್ಕನ ಒಬ್ಬರು ನೋಡ್ಕೊತಾ ಅವ್ರವ್ರ ದಾರಿಯಲ್ಲಿ ಹೋಗ್ಬಿಡ್ತಾರೆ. ಸ್ವಾಮಿ ಸೂರ್ಯ ಇಬ್ರು ತೋಟದ ಹತ್ರ ಬಂದು ಕುತ್ಕೊಂಡು ಇಬ್ರು ಅವ್ರ ಕಷ್ಟಗಳನ್ನ ಹೇಳ್ಕೊತಿದ್ದಾರೆ. ಏ ಸ್ವಾಮಿ, ಏನೋ ಅಮ್ಮ, ಅವಳು ತಪ್ಪು ಮಾಡಿದ್ರು ನಂಗೆ ಬೈತಾರೆ. ನಂಗೇನು ಕೇಳ್ಬೇಡ. ಏನಾಯ್ತು? ನಂಗೆ ತುಂಬಾ ಫೀಲ್ ಆಗ್ತಾ ಇದೆ ಅಣ್ಣ. ಅಮ್ಮ ಬೈದ್ರಂತಾನಾ? ಹಂಗಂತಿದ್ದಾಗ ಶಿವಯ್ಯ ಬಂದು, ಏನು ಅಣ್ಣ ತಮ್ಮ ಇಬ್ರು ಸೇರಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ, ಏನ್ ವಿಷಯ? ನಿಮ್ಗೆ ಹಂಗ್ ಕಾಣ್ತಾ ಇದ್ಯಾ? ಅಪ್ಪ, ನೀನು ಅಮ್ಮ ಇಬ್ರು ಗಲಾಟೆನೆ ಮಾಡಿಲ್ವಾ? ಜಗಳ ಮಾಡ್ಕೊಂಡಿದ್ದೀವಾ? ಜಗಳ ಮಾಡ್ಕೊಂಡಿದ್ದೀರಾ ಅಂದ್ರೆ ನೆಗಾಡ್ತೀಯಲ್ವಾ ಅಪ್ಪ, ಏನಾಯ್ತು? ನಿಮ್ಗಿಂತ ಜಾಸ್ತಿನೇ ಆಗಿದೆ, ಆದ್ರೆ ನಮ್ಮ ಈ ಜಗಳ ಆ ಸಮಯಕ್ಕೆ ಮಾತ್ರ. ಏನಿದು? ಹೇ, ಹೆಂಡತಿರಿಗೆ ಖುಷಿ ಕೊಡೋದು ನಾವ್ ಏನ್ ತರ್ತೀವಿ ಅವ್ರಿಗೆ ಮತ್ತೆ ನಮ್ಗೆ ಎಷ್ಟು ಸಂಬಳ ಇದೆ ಅಂತೇಳಲ್ಲ. ಮತ್ತೆ ನಾವು ತೋರಿಸೋ ಪ್ರೀತಿಲಿರೋದು ತಿಂಡಿ ತಿನ್ನೋವಾಗ ತಿಂಡಿ ಚೆನ್ನಾಗಿದೆ ಅಂತ ಹೇಳು, ಇಡೀ ದಿನ ಖುಷಿಯಾಗಿರ್ತಾಳೆ ಅವಳು. ನಿನ್ ಸಾರಿ ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಹೇಳು, ಅದು ಯಾವಾಗೆಲ್ಲ ನೆನಪು ಬರುತ್ತೋ ಅವಳಿಗೆ ಆಗೆಲ್ಲ ಸ್ಮೈಲ್ ಕೊಡ್ತಾಳೆ. ನೀವು ಲಕ್ಷ ಸಂಪಾದಿಸದಿದ್ರೂ ಪರವಾಗಿಲ್ಲ, ಅವರಿಗೆ ನಿಮ್ಮ ಪ್ರೀತಿ ಮುಖ್ಯ, ಆಗ ಗಲಾಟೆನೆ ಆಗಲ್ಲ. ಅಪ್ಪ, ನೀನು ಹೇಳೋದು ಮಾತಿಗೆ ಚೆನ್ನಾಗಿ ಕೇಳ್ತಾ ಇದೆ, ಆದರೆ ಇದು ವರ್ಕೌಟ್ ಆಗುತ್ತಾ? ಗ್ಯಾರಂಟಿ ಮಾಡುತ್ತೆ, ಬೇಕಾದರೆ ಒಂದ್ಸರಿ ಟ್ರೈ ಮಾಡು. ತಪ್ಪು ನಿಮ್ದಲ್ಲ ಆದರೂ ಸಾರಿ ಹೇಳಿ ಏನಾಗುತ್ತೆ? ಮಾತು ಮಾತಿಗೂ ಸ್ವಲ್ಪ ಅವ್ರನ್ನ ಹೊಗಳ್ತಾ ಇರಿ, ಏನಾಗುತ್ತೆ? ಏನೂ ಆಗಲ್ಲ. ನೀವು ತೋರಿಸೋ ಪ್ರೀತಿ ನೋಡಿ ಮತ್ತೆ ಅವರು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಓಹೋ, ಇದಾ ವಿಷಯ? ಅಮ್ಮ ಯಾವಾಗಲೂ ಏನಾದರೂ ಹೇಳಿದ್ರೆ ಎಲ್ಲದಕ್ಕೂ ನೀನು ಹಾ ಹಾ ಹೇಳ್ತಿದ್ದೀಯಾ? ಓ, ನನ್ನ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟು ಹೋಗಿ ನಿಮ್ಮ ಹೆಂಡತಿರ ಹತ್ರ ಮಾತಾಡಿ. ಹಂಗಂತೇಳಿ ಇಬ್ಬರನ್ನು ಮನೆಗೆ ಕಳಿಸ್ತಾರೆ. ಸ್ವಾಮಿ ಅವ್ರ ಹೆಂಡತಿ ಸುಜಾತ ಹತ್ರ ಬಂದು, ಹೇ ಸುಜಿ, ಬಂದ್ಯಾ? ಕೋಪ ಹೋಯ್ತಾ? ನಿನ್ ಮೇಲೆ ಪ್ರೀತಿ ಇರೋದು ನಂಗೆ ಕೋಪ ಬರೋದೇ ಇಲ್ಲ. ನಿನ್ ಮೇಲೆ ಎಷ್ಟು ಕೋಪ ಇದ್ರು ನಿನ್ ಮಾತಾಡಿದ ತಕ್ಷಣ ಅದು ಹೋಗ್ಬಿಡುತ್ತೆ. ನಿನ್ ಮೇಲೆ ನನ್ ಕೋಪ ಪಟ್ರು ಇನ್ಮೇಲೆ ನನ್ನ ಹತ್ರ ಮಾತಾಡ್ದೇ ಇರ್ಬೇಡ. ಸರಿ. ಹಂಗಂತ ಇಬ್ರು ಮುದ್ದಕ್ ಮಾತಾಡ್ಕೊತಾ ಇದ್ರು. ಇನ್ನೊಂದ್ ಕಡೆ ಸೂರ್ಯ ಅಂಜಲಿ ಇಬ್ರು ಒಬ್ಬರ ಮುಂದೆ ಒಬ್ರು ನಿಂತ್ಕೊಂಡು ಒಬ್ರನ್ನೊಬ್ರು ನೋಡ್ಕೊತಾ ಇರ್ತಾರೆ. ನನ್ ಮುಖದಲ್ಲಿ ಏನಾದ್ರೂ ಸಿನಿಮಾ ಕಾಣಿಸ್ತಿದ್ಯಾ? ಹಂಗ್ ನೋಡ್ತಿದ್ದೀರಾ? ಪಿಕ್ಚರ್ ಇದ್ರು ಕೂಡ ಆ ಪಿಕ್ಚರ್ ಬಿಟ್ಟು ನಿನ್ ಮುಖಾನೇ ನೋಡ್ತೀನಿ. ನನ್ ಕಣ್ಣು ಮನ್ಸು ತುಂಬಾ ನೀನೇ ಇರೋದು ಗೊತ್ತಾ? ಹೌದಾ ಅಂಜಲಿ? ಏನು? ನಾನೇನಾದ್ರೂ ಹೇಳಿದ್ರೆ ಮಾಡ್ತೀಯಾ? ಕೇಳಿ. ನಾನು ಯಾವಾಗಾದ್ರೂ ಏನಾದರೂ ಹೇಳಿದ್ರೆ ದಯವಿಟ್ಟು ನನ್ನನ್ನು ಬಿಟ್ಟೋಗ್ಬೇಡ ಪ್ಲೀಸ್. ನೀನಿರದೆ ನಂಗೆ ಇರೋಕ್ಕಾಗಲ್ಲ ಕಣೆ. ನಿಮ್ಮನ್ನ ಬಿಟ್ಟು ನಾನೆಲ್ಲಿ ಹೋಗ್ತೀನ್ರಿ? ಎಲ್ಲೂ ಹೋಗಲ್ಲ. ಹಂಗಂತೇಳಿ ಇಬ್ರು ಒಂದಾಗ್ತಾರೆ. ದೂರದಿಂದ ಅವರ ಮಕ್ಕಳ ಮಾತು ಕೇಳಿ ಅವರು ಒಂದಾಗಿರೋದ್ ನೋಡಿ ಸೂರಮ್ಮ ಶಿವಯ್ಯ ಇಬ್ರು ತುಂಬಾ ಸಂತೋಷ ಪಡ್ತಾರೆ. ಹಂಗೆ ಒಂದಾಗಿರುವ ಸ್ವಾಮಿ ಸುಜಾತ ಸೂರ್ಯ ಅಂಜಲಿ ಇನ್ ಯಾವಾಗ್ಲೂ ಜಗಳ ಮಾಡದೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋತಾ ಜೀವನದಲ್ಲಿ ಸಂತೋಷವಾಗಿದ್ದಾರೆ. ಒಂದು ಗ್ರಾಮದಲ್ಲಿ ಸೂರಮ್ಮ ಸುಜಾತ ಎಂಬ ಇಬ್ಬರು ಅತ್ತೆ ಸೊಸೆ ಇದ್ರು. ಸೂರಮ್ಮ ತುಂಬಾ ಒಳ್ಳೆಯವಳು, ಮೂಕ ಪ್ರಾಣಿಗಳು ಅಂದ್ರೆ ತುಂಬಾ ಪ್ರೀತಿ. ಸುಜಾತಾಳಿಗೆ ಅತ್ತೆ ಅಭ್ಯಾಸಗಳಂದ್ರೆ ಅಲರ್ಜಿ. ಸುಜಾತ ಅತ್ತೆಯೊಂದಿಗೆ ಅಷ್ಟೇನೂ ಪ್ರೀತಿ ವಿಶ್ವಾಸದಿಂದ ಇರಲಿಲ್ಲ. ಅದು ಮಳೆಗಾಲದ ದಿನ, ಮಳೆಯಾಗುತ್ತಿದ್ದ ಒಂದು ದಿನ. ಅದೇ ಊರಿನ ಒಂದು ಮರದ ಕೆಳಗೆ ಡಾಲಿ ಅನ್ನೋ ನಾಯಿ ಇರ್ತಿತ್ತು. ಅದು ಗರ್ಭಿಣಿ. ಎಡೆಬಿಡದೆ ಸುರಿಯುತ್ತಿದ್ದ ಮಳೆಗೆ ಅದು ಪೂರ್ತಿ ನೆನೆದು ಹರಿಯುವ ನೀರಲ್ಲಿ ಕುಂಟುತ್ತಾ ಬಂದು ಸುಜಾತ ಮನೆ ಮುಂದೆ ನಿಂತು ಅವರ ಮನೆ ಮುಂದಿನ ಛಾವಣಿ ಕೆಳಗೆ ಮಲಗ್ತು. ಬೆಳಿಗ್ಗೆ ಮಳೆ ಕಡಿಮೆ ಆಯಿತು. ಬೆಳಿಗ್ಗೆದ್ದು ಪೊರಕೆ ಹಿಡಿದು ಹೊರಗೆ ಬಂದ ಸುಜಾತ, ಅಬ್ಬಬ್ಬಾ ಎಂಥ ಮಳೆ, ಎಂಥ ಮಳೆ! ಸ್ವಲ್ಪ ಸುರಿದ್ರು ಊರೇ ಕೊಚ್ಕೊಂಡು ಹೋಗುತ್ತೇನೋ ಅನ್ಸುತ್ತೆ. ಕೆರೆಗಳೆಲ್ಲ ತುಂಬಿ ಹೋಗ್ಬಹುದು ಎಂದುಕೊಳ್ಳುತ್ತಾ ಬಾಗಿಲ ಬಳಿ ಬಂದು ಆಸರೆಗೆ ಮಲಗಿರೋ ನಾಯಿನ ನೋಡಿ, ಅಯ್ಯಾ ಈ ನಾಯಿ ಎಲ್ಲಿಂದ ಬಂದು ಸೇರ್ಕೊಂಡಿದ್ಯೋ ಏನೋ, ಛಿ ಛಿ ಛಿ, ನಾಯಿ ತಂದು ಎಲ್ಲೆಲ್ಲಿ ತಿರುಗ್ ಬಂದಿದ್ಯೋ ಏನೋ, ಏಯ್ ಛಿ ಛಿ, ಹೋಗಿಲ್ಲಿಂದ ಹೋಗು ಎಂದು ಕೂಗುತ್ತಾ ಎಬ್ಬಿಸಲು ಪ್ರಯತ್ನಿಸುತ್ತಾಳೆ. ಅದು ಏಳೋದೇ ಇಲ್ಲ. ಅದನ್ನ ನೋಡಿ ಸುಜಾತ, ಹೇಳ್ತಾನೆ ಇಲ್ವಲ್ಲ, ಇದೇನೋ ಬಸರಿ ಅಂತ ಕಾಣಿಸುತ್ತೆ. ಅಯ್ಯಮ್ಮ ಇದನ್ನ ಇಲ್ಲೇ ಬಿಟ್ರೆ
ಮತ್ತೆ ಇದಕ್ಕೆ ಮರಿಗಳಾಗಿ ಮನೆಯೆಲ್ಲ ಗಲೀಜ್ ಮಾಡುತ್ತೆ. ನಂಗೆ ಬೇಡಪ್ಪ ಆ ಭಜೀತಿ, ಇದನ್ನ ಈಗಲೇ ಇಲ್ಲಿಂದ ಹೊಡೆದೋಡಿಸ್ಬೇಕು ಎಂದುಕೊಳ್ಳುತ್ತಾ ಆ ಪೊರಕೆ ತಿರುಗಿಸಿ ಅದನ್ನ ಹೊಡಿತಾ ಇದ್ದಾಳೆ. ಹೋಗು ತೊಲಗಿಲಿಂದ ಎನ್ನುತ್ತಾ ಹೊಡಿತಿದ್ರೆ ಆ ನಾಯಿ ಎದ್ದು ಮೆಲ್ಲಗೆ ಅಲ್ಲಿಂದ ಹೊರಟು ಹೋಗುತ್ತೆ. ಅದು ಸ್ವಲ್ಪ ದೂರ ಹೋದ ಕೂಡಲೇ ಸುಜಾತ, ಮತ್ತೆ ಈಚೆ ಬಂದ್ರೆ ನೋಡು ಕಾಲ್ ಮುರಿದು ಹಾಕ್ಬಿಡ್ತೀನಿ ಎನ್ನುತ್ತಾ ಬಾಗಿಲ ಮುಂದೆ ತಳಿ ರಂಗೋಲಿ ಹಾಕ್ತಾಳೆ. ಅಲ್ಲಿಂದ ಬಂದು ನಾಯಿ ರಸ್ತೆ ಮೇಲೆ ನಡೆಯುತ್ತಾ, ಛೀ ನನ್ನ ನಾಯಿ ಬದುಕು, ರಸ್ತೆ ಎಲ್ಲ ಕೆಸರುಮಯವಾಗಿದೆ, ಒಬ್ರು ಮನೆಗೆ ಸೇರಿಸ್ತಾ ಇಲ್ಲ, ಈಗೇನ್ ಮಾಡೋದು? ನನ್ನ ಹೊಟ್ಟೆಲಿರೋ ಮರಿಗಳಿಗೆ ಈ ಭೂಮಿ ಮೇಲೆ ಸ್ವಲ್ಪ ಆಸರೆ ಇಲ್ವಾ ಎಂದು ಅಳುತ್ತಾ ನಡೆದುಕೊಂಡು ಹೋಗ್ತಾ ಇದೆ. ಈ ನಾಯಿಯಿಂದ ಸ್ವಲ್ಪ ದೂರ ಸೂರಮ್ಮ ಒಂದು ಚೀಲ ಹಿಡಿದುಕೊಂಡು ನಡೆದುಕೊಂಡು ಬರ್ತಿದ್ದಾಳೆ. ಅವಳ ಹಿಂದೆ ಸೂರಿ ಎನ್ನುವ ಕಳ್ಳನೊಬ್ಬ ಅವಳನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾನೆ. ಅವಳು ಹತ್ರ ಬರ್ತಿರೋ ಹಾಗೆ ಕತ್ತಲ್ಲಿದ್ದ ಚಿನ್ನದ ಸರವನ್ನ ಕಿತ್ತುಕೊಂಡು ಓಡೋಕೆ ಶುರು ಮಾಡ್ತಾನೆ. ಆಗ ಸೂರಮ್ಮ, ಅಯ್ಯೋ ಅಯ್ಯೋ ಕಳ್ಳ, ಕಳ್ಳನನ್ನು ಹಿಡ್ಕೊಳ್ರಪ್ಪ ಎಂದು ಕೂಗುತ್ತಾ ಇದ್ದಾಳೆ. ಆ ಕೂಗು ಕೇಳಿದ ನಾಯಿ ಅವನ ಹಿಂದೆ ಬೆನ್ನಟ್ಟಿ ಓಡುತ್ತೆ ಮತ್ತು ತೊಡೆಯನ್ನ ಕಚ್ಚಿ ಹಿಡಿಯುತ್ತೆ. ಎಷ್ಟು ಬಿಡಿಸಿಕೊಂಡ್ರು ಆ ನಾಯಿ ಕಳ್ಳನನ್ನ ಬಿಡ್ಲೇ ಇಲ್ಲ. ಅಷ್ಟರೊಳಗೆ ಸುತ್ತಮುತ್ತಲ ಜನರು ಬಂದು ಕಳ್ಳನನ್ನ ಹಿಡಿದುಕೊಂಡ್ರು. ಅವನಿಂದ ಚಿನ್ನದ ಸರ ಕಿತ್ಕೊಂಡು ಸೂರಮ್ಮನಿಗೆ ಕೊಟ್ಟು ಅವನನ್ನ ಪೊಲೀಸರ ಕೈಗೆ ಒಪ್ಪಿಸ್ತಾರೆ. ಕಳ್ಳನನ್ನ ಹಿಡ್ಕೊಟ್ಟ ನಾಯಿಯನ್ನ ನೋಡಿದ ಸೂರಮ್ಮ ಬಹಳ ಸಂತೋಷ ಪಡ್ತಾಳೆ. ಆ ನಾಯಿ ಮುಂದೆ ಕೂತು, ತುಂಬಾ ಸಂತೋಷ, ನೀನ್ ಇಲ್ದೆ ಹೋಗಿದ್ರೆ ನನ್ ಸರ ನನ್ಗೆ ಸಿಗ್ತಾನೆ ಇರ್ಲಿಲ್ಲ. ಯಾರ್ ನೀನು, ಇಲ್ಲಿ ಏನ್ ಮಾಡ್ತಿದೀಯಾ? ನನ್ನ ಹೆಸರು ಡಾಲಿ, ನಂಗೆ ಮನೆ ಇಲ್ಲ, ಯಾರು ನನ್ನ ಮನೆಯೊಳಗೂ ಸೇರಿಸ್ತಿಲ್ಲ. ಹೌದಾ, ಪರವಾಗಿಲ್ಲ, ನೀನು ನನ್ನ ಮನೆಗ್ ಬಾ, ನಾನ್ ನಿನ್ನ ನೋಡ್ಕೊಳ್ತೀನಿ. ನನಗೆ ಇಷ್ಟೊಂದ್ ಸಹಾಯ ಮಾಡಿದೀಯಲ್ವಾ, ನಿನ್ನಂಥವ್ರು ಮನೇಲಿದ್ರೆ ನಮಗೂ ನೆಮ್ಮದಿ, ಬಾ ಎಂದು ಹೇಳುತ್ತಾ ಆ ನಾಯಿಯನ್ನ ಕರೆದುಕೊಂಡು ಮನೆಗೆ ಬರ್ತಾಳೆ. ಮನೆ ಮುಂದೆ ಬರುತ್ತಲೇ ಆ ನಾಯಿ ಅವಳನ್ನ ತಡೆದು, ಏನಮ್ಮ ಈ ಮನೆಗೆ ಕರ್ಕೊಂಡ್ ಬಂದಿದೀಯಾ? ಇದೇ ನನ್ನ ಮನೆ. ಹೌದಾ, ಹಾಗಾದ್ರೆ ಬೇಡ, ನಾನು ಒಳಗಡೆ ಬರಲ್ಲ. ಈಗಷ್ಟೇ ಈ ಮನೆಯಲ್ಲಿರೋ ಹೆಂಗ್ಸು ನನ್ನ ಪೊರ್ಕೆಯಿಂದ ಹೊಡೆದು ಅಟ್ಟು ಬಿಟ್ಟಿದ್ದಾಳೆ. ಹೌದಾ, ಅವಳು ನನ್ನ ಸೊಸೆನೇ ಆಗಿರ್ಬೇಕು. ನಿನ್ನ ಒಳ್ಳೆತನ ತಿಳಿದೆ ಹಾಗ ಮಾಡಿರ್ತಾಳೆ ಬಿಡು. ನಿಂಗ್ಯಾಕ್ ಭಯ, ನಾನಿದೀನಲ್ಲ, ಬಾ ಒಳಗೆ ಎಂದುಕೊಳ್ಳುತ್ತಾ ನಾಯಿಯನ್ನ ಕರೆದುಕೊಂಡು ಒಳಗೆ ಹೋಗ್ತಾಳೆ. ಹಾಲ್ನಲ್ಲಿ ಕೂತಿದ್ದ ಸುಜಾತ, ಇದೇನಿದು, ಇದರಿದ್ರೆ ನಾಯಿ ಮತ್ತೆ ಬಂದಿದೆ, ಆ ಮುದುಕಿ ಏನ್ ಮೋಡಿ ಮಾಡಿದ್ಯೋ, ಅದಕ್ಕೆ ಬೆನ್ನು ಗಂಟಿಸ್ಕೊಂಡು ಬಂದಿದ್ದಾಳೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಅತ್ತಿಗೆ, ಏನತ್ತಮ್ಮ ಈ ನಾಯಿ ಜೊತೆ ಮಾಡ್ಕೊಂಡ್ ಬಂದಿದ್ದೀರಾ? ಈ ನಾಯಿ ಇಲ್ದೆ ಹೋಗಿದ್ರೆ ಈ ದಿನ ನನ್ನ 40 ಗ್ರಾಂ ಚಿನ್ನದ ಸರ ಕೈ ಬಿಟ್ಟು ಹೋಗ್ತಿತ್ತು. ಇದೇ ಆ ಕಳ್ಳನ್ನ ಬೆನ್ನಟ್ಟಿಸ್ಕೊಂಡು ಹೋಗಿ ಹಿಡಿದ್ಕೊಡ್ತು. ಇರ್ಲಿ ಬಿಡು, ನಮ್ ಮನೇಲೆ ಬಿದ್ದಿರುತ್ತೆ, ಅಲ್ದೆ ಬಸರಿ ಬೇರೆ, ಪಾಪ ಇವತ್ತಿಂದ ನಮ್ ಜೊತೆನೆ ಇರುತ್ತೆ ಬಿಡು ಎಂದು ಆ ನಾಯಿ ಬಗ್ಗೆ ಹೇಳ್ತಾಳೆ. ಎಲ್ಲ ಕೇಳಿದ ಸುಜಾತ ಮನದಲ್ಲೇ ಅಂದ್ಕೊಳ್ತಾಳೆ, ಹಾ ಕಳ್ಳನ್ನ ಹಿಡಿದ್ಕೊಡ್ತು ಅಂತ ಮನೆಗೆ ಕರೆದ್ಕೊಂಡ್ ಬಂದ್ಬಿಡದ, ಇದೇನು ನಾಯಿ ಸಾಕೋ ಜಾಗನಾ? ಇಲ್ಲ ನೀನೇನು ಅಕ್ಕಿನೇನಿ ಅಮ್ಲ ಅನ್ಕೊಂಡ? ನೋಡ್ತಿರು, 2 ದಿನಗಳಲ್ಲಿ ಈ ನಾಯಿನ ಹೇಗೆ ಮನೆ ಬಿಟ್ಟು ಹೊರಗೆ ಓಡಿಸ್ಬಿಡ್ತೀನಿ ಅಂತ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಅಂದಿನಿಂದ ನಾಯಿ ಇವರ ಜೊತೆಯೇ ಇರುತ್ತೆ, ಏನು ಹಾಕಿದ್ರು ತಿನ್ನುತ್ತೆ, ಮನೇಲಿ ಒಂದು ಮೂಲೆಯಲ್ಲಿ ಬಿದ್ಕೊಂಡಿರುತ್ತೆ. ಆ ನಾಯಿಯನ್ನ ನೋಡಿದಾಗಲೆಲ್ಲ ಸುಜಾತ, ಏನ್ ಮಾಡಿದ್ರೆ ಈ ನಾಯಿ ಮನೆಯಿಂದ ಹೋಗತ್ತಪ್ಪ, ಕುದುರೆನೋ ಮೇಕೆನೋ ಆಗಿದ್ರೆ ಯಾರೋ ಒಬ್ಬರಿಗೆ ಮಾರ ಹಾಕ್ಬಿಡ್ತಿದ್ದೆ, ಇದನ್ ಕೊಂಡ್ಕೊಳ್ಳೋರು ಯಾರಿದಾರಪ್ಪ ಎಂದುಕೊಳ್ಳುತ್ತಾ ಯಾವಾಗ ಆ ನಾಯಿಯನ್ನ ಓಡಿಸ್ಬಿಡೋದು ಅಂತ ಆಲೋಚಿಸ್ತಲೇ ಇದ್ದಳು. ಅತ್ತೆ ಇಲ್ಲದ ಸಮಯ ನೋಡಿ ಅದನ್ನ ಚೆನ್ನಾಗಿ ಹೊಡಿತಿದ್ಳು. ಆದ್ರೂ ಕೂಡ ಅದು ಮನೆ ಬಿಟ್ಟು ಹೋಗಿ ಅಲ್ಲೇ ಇತ್ತು. ಒಂದು ದಿನ ಸುಜಾತ, ಹಾಳಾದ ನಾಯಿ, ಎಷ್ಟು ಪ್ರಯತ್ನ ಮಾಡಿದ್ರು ಇದು ಮನೆ ಬಿಡ್ತಾನೆ ಇಲ್ಲ, ನಮ್ ಮುದುಕಿ ಇದಕ್ಕೆ ಏನ್ ಹಾಕಿದಾಳೋ ಏನೋ ಎಂದುಕೊಳ್ಳುತ್ತಾ ಇದ್ದಳು. ಕೆಲ ದಿನಗಳು ಕಳೆದ ಮೇಲೆ ಜೈಲಿಗೆ ಹೋಗಿದ್ದ ಸೂರಿ ಹಿಂದಿರುಗಿ ಬಂದು, ಆಫ್ಟರ್ ಆಲ್ ಒಂದು ನಾಯಿಯಿಂದಾಗಿ ಸಿಕ್ಕಿಬಿದ್ದೆ,
ಈಗ ಪಕ್ಕಾ ಪ್ಲಾನ್ ಮಾಡಿ ಕಳ್ತನ ಮಾಡಬೇಕು. ರಸ್ತೆ ಮೇಲೆ ಓಡಾಡೋರು ಚಿನ್ನ ಅಲ್ಲ, ಒಂದು ದೊಡ್ಡ ಮನೆ ನೋಡಿ ಎಲ್ಲ ದೋಚಿ ಬಿಡಬೇಕು ಎಂದುಕೊಳ್ಳುತ್ತಾ ರಾತ್ರಿ ವೇಳೆ ಊರಲ್ಲಿ ತಿರುಗಾಡ್ತಾ ಇದ್ದ. ಆ ಮನೆ ಈ ಮನೆ ನೋಡ್ತಾ ಸುಜಾತ ಅವರ ಮನೆ ಬಳಿ ಬಂದು ನಿಂತು, ಈ ಮನೆ ಸಾಕಷ್ಟು ಹಣವಂತರದ್ದು ಅನ್ಸುತ್ತೆ, ಒಳಗ್ ಹೋದ್ರೆ ಸಾಕಷ್ಟು ಲೂಟಿ ಮಾಡ್ಕೊಂಡು ಬರಬಹುದು ಅನ್ಸುತ್ತೆ ಎಂದುಕೊಳ್ಳುತ್ತಾ ಸುಜಾತ ಮನೆಗೆ ಬರ್ತಾನೆ. ಕತ್ತಲಲ್ಲಿ ತಿರುಗಾಡ್ತಾ ಸುಜಾತ ಇದ್ದ ಕೋಣೆಗೆ ಬರ್ತಾನೆ. ಮೇಡಮ್ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ, ನಾವು ನಮ್ ಕೆಲ್ಸ ಮಾಡೋಣ ಎಂದುಕೊಳ್ಳುತ್ತಾ ಬೀರು ಬಳಿ ಬಂದು ತೆರೆಯೋಕೆ ಪ್ರಯತ್ನಿಸ್ತಾನೆ. ಬಾಗಿಲು ತೆರೆಯುವ ಶಬ್ದಕ್ಕೆ ಎಚ್ಚರಗೊಂಡ ಸುಜಾತ ದೀಪ ಬೆಳಗಿಸ್ತಾಳೆ. ಕಳ್ಳನನ್ನು ನೋಡಿ ಭಯದಿಂದ ಕಳ್ಳ 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 ಎಂದು ಕೂಗುತ್ತಿರುವಾಗ ಸೂರಿ ಕೈಯಲ್ಲಿದ್ದ ಕತ್ತಿಯನ್ನ ಹಿಡಿದುಕೊಂಡು, ಏಯ್ ಕಿರಿಚಿದ್ರೆ ಕೈಯಲ್ಲಿರೋ ಕತ್ತಿಯನ್ನ ಹಾಗೆ ನಿನ್ನ ಕತ್ತಲ್ಲಿ ಇಳಿಸ್ಬಿಡ್ತೀನಿ, ಮರ್ಯಾದೆಯಿಂದ ಮೈ ಮೇಲಿರೋ ಎಲ್ಲ ಒಡವೆ ವಸ್ತುಗಳನ್ನ ತೆಗೆದುಕೊಡು ಎನ್ನುತ್ತಾ ಒಂದು ಬಾರಿ ಪಕ್ಕಕ್ಕೆ ತಿರುಗಿ ನೋಡ್ತಾನೆ. ಪಕ್ಕಕ್ಕಿರುವ ನಾಯಿಯನ್ನ ನೋಡಿ ಸೂರಿಗೆ ಶಾಕ್ ಆಗುತ್ತೆ. ಕೈಯಲ್ಲಿದ್ದ ಕತ್ತಿಯನ್ನ ಕೆಳಗೆ ಬಿಸಾಡಿ, ನೀನು ಈ ಮನೆಯಲ್ಲೇ ಇರ್ತೀಯಾ? ಓ ಛೇ, ತಿಳಿದೆ ಬಂದ್ಬಿಟ್ಟೆ, ಏನು ಅನ್ಕೋಬೇಡ, ನನ್ ಬಿಟ್ಬಿಡು ಎಂದು ನಾಯಿಯನ್ನ ಬೇಡಿಕೊಳ್ಳುತ್ತಿರುವಾಗಲೇ ಆ ನಾಯಿ ಒಂದೇ ಬಾರಿಗೆ ಎಗರಿ ಸೂರಿ ಮೇಲೆ ಬಿದ್ದು ಕಚ್ಚುತ್ತೆ. ಆ ಪೆಟ್ಟಿಗೆ ಸೂರಿ ಆ ಮನೆಯೇ ಅಲ್ಲ, ಊರೇ ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಹೀಗೆ ತನ್ನ ಪ್ರಾಣ ಕಾಪಾಡಿದ ನಾಯಿ ಬಳಿ ಬಂದು, ಅಮ್ಮ ನಾನು ನಿನಗೆ ಬಹಳ ಟಾರ್ಚರ್ ಮಾಡ್ದೆ ಅಲ್ಲ, ಆದ್ರೂ ನೀನು ನನ್ನ ಪ್ರಾಣ ಕಾಪಾಡ್ದೆ. ನಾಯಿಯ ನಂಬಿಕೆ ಅಂದ್ರೆ ಓದಿದ್ದೆ ಹೊರತಾಗಿ ಇಲ್ಲಿವರೆಗೂ ಕಂಡಿರ್ಲಿಲ್ಲ. ಥ್ಯಾಂಕ್ ಯು ಡಾಲಿ. ಅಮ್ಮ ಇಂದಿನಿಂದ ನಿನ್ನಷ್ಟೇ ಅಲ್ಲ, ನಿನ್ ಕರ್ಕೊಂಡ್ ಬಂದಿರೋ ನನ್ನ ಅತ್ತೆನೂ ಚೆನ್ನಾಗಿ ನೋಡ್ಕೊಂತೀನಿ. ಸುಜಾತ ಮನಸ್ಸು ಪರಿವರ್ತನೆಗೊಳ್ತು. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.